ಸಂದರ್ಭ ಒದಗಿ ಬಂತು ಅಂತಂದ್ರೆ ಅದು ಕೋರ್ಟ್ ಮುಖಾಂತರವೇ ಹೋಗ್ಬೇಕು. ಜಾಮೀನು ಭಾಗ್ಯ ಸಿಕ್ಕರೂ ಕೂಡ ತಡರಾತ್ರಿ ಜೈಲಲ್ಲೇ ಕಳೆದಿದ್ದಾರೆ ಎಚ್ ಡಿ ರೇವಣ್ಣನವರು. ಷರತ್ತುಬದ್ಧ ಜಾಮೀನು ಸಿಕ್ಕಿದ್ರೂ ಕೂಡ ಜೈಲಿನಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ. ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಬಿಟ್ರೆ ಸಾಕಪ್ಪ, ಜಾಮೀನ್ ಆದ್ರೆ ಸಾಕಪ್ಪ ಅಂತ ವೆಯ್ಟ್ ಮಾಡ್ತಾ ಇದ್ದವರು. ಜಾಮೀನ್ ಮಂಜೂರಾದ್ರೂ ಕೂಡ ನಿನ್ನೆ ತಡರಾತ್ರಿ ಎಚ್ ಡಿ ರೇವಣ್ಣನವರು ಅಲ್ಲೇ ವಾಸ್ತವ್ಯವನ್ನ ಹೂಡಿರೋದು ಹಲವು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಜೈಲು ಅಧಿಕಾರಿಗಳ ಕೈಗೆ ಆದೇಶ ಕಾಪಿ ಸಿಕ್ಕಿಲ್ಲ, ಮತ್ತೆ ಜೈಲೇ ಗತಿ ಅಂತ ಹೇಳಲಾಗ್ತಾ ಇದೆ. ಇವತ್ತು ಮಧ್ಯಾಹ್ನದ ಒಳಗಡೆ ಪರಪ್ಪನ ಅಗ್ರಹಾರದಿಂದ ಎಚ್ ಡಿ ರೇವಣ್ಣನವರು ರಿಲೀಸ್ ಆಗಲಿದ್ದಾರೆ. ಮಧ್ಯಾಹ್ನ 3 ಗಂಟೆಯ ಒಳಗಡೆ ಮಾಜಿ ಮಂತ್ರಿಗೆ ಬಿಡುಗಡೆ ಭಾಗ್ಯ ಒದಗಿ ಬರಲಿದೆ. ಒಂದು ಕಡೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ ಭಟ್ ಅವರು ರೇವಣ್ಣನವರಿಗೆ 7 ಷರತ್ತುಗಳನ್ನು ವಿಧಿಸಿದ್ದಾರೆ. ಷರತ್ತುಗಳನ್ನು ವಿಧಿಸೋದ್ರ ಮುಖಾಂತರ ಜಾಮೀನನ್ನು ಮಂಜೂರು ಮಾಡಿದೆ. ಜಾಮೀನು ಮಂಜೂರಿಗೆ ಕಾರಣಗಳನ್ನು ಕೂಡ ಗಮನಿಸಬೇಕಾಗುತ್ತೆ. ರೇವಣ್ಣ ಸೂಚನೆ ಮೇರೆಗೆ ಅವರ ಆಪ್ತರು ಅಪಹರಿಸಿದ್ದಾರೆ ಅಂತ ಎಸ್ಐಟಿ ಸಾಕ್ಷ್ಯವನ್ನು ಕೂಡ ಸಂಗ್ರಹಿಸಿಲ್ಲ. ಮೇ 5 ಮತ್ತು 8ರಂದು ಎಸ್ಐಟಿ ಕೋರ್ಟ್ಗೆ ಸಲ್ಲಿಸಿದಂತಹ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಕೆಲ ವಿಚಾರಗಳ ಬಗ್ಗೆಯೂ ಕೂಡ ಎಸ್ಐಟಿ ಉಲ್ಲೇಖವನ್ನು ಮಾಡಿಲ್ಲ. ಇಲ್ಲಿ ಎಸ್ಐಟಿದು ತಪ್ಪಿದೆ. ಇಲ್ಲೂ ಕೂಡ ವಿಚಾರಣೆಗಳನ್ನು ಹಾಗೆ ವಿಚಾರಗಳ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿಲ್ಲ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಹಾಗಾಗಿ ಜಾಮೀನು ಮಂಜೂರಾಗಿದೆ. ಎಚ್ ಡಿ ರೇವಣ್ಣನವರಿಗೆ ಈ ಬಾರಿಯೂ ಕೂಡ ಬೇಲ್ ಸಿಗೋದಿಲ್ಲ, ಜೈಲೇ ಗತಿ ಅಂತ ಹೇಳಲಾಗ್ತಾ ಇತ್ತು. ಆದರೆ ದೇವರ ಕೃಪೇನೋ, ಇತ್ತ ಸಿ ವಿ ನಾಗೇಶ್ ಅವರು ಮಂಡಿಸಿದಂತಹ ವಾದವೋ ಗೊತ್ತಿಲ್ಲ, ಅಳೆದು ತೂಗಿ